ಕಾವೇರಿ ಹೋರಾಟ ಅಂತ ಬಂದಾಗ ಅಣ್ಣವ್ರ ಕಾಲದಿಂದನೂ ಕೂಡ ನಿಮ್ಮ ಕಾಲದಿಂದನೂ ಕೂಡ ಜೊತೆಯಲ್ಲಿ ನಿಂತು ಬಂದಿದ್ದೀರಿ ಮೊನ್ನೆ ಕೂಡ ಅದೇ ಸ್ಟಾರ್ಟ್ ಆಯಿತು ನಾನು ಅದರಲ್ಲಿ ಮೊದಲನೇ ಪ್ರಶ್ನೆ ಕಾವೇರಿ ವಿಚಾರ ಬಂದಾಗೆಲ್ಲ ಬರೀ ಹೋರಾಟಗಳಾಗತ್ತೆ ಇನ್ನೂ ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ ಇದಕ್ಕೆ ಮೂಲ ಕಾರಣ ಮತ್ತು ಇದಕ್ಕೆ ಪರಿಹಾರ ಏನು ಸರ್ ಪರಿಹಾರ ಎಸ್ ಸಂಸತ್ತು ಅಲ್ಲ ಹೋರಾಟಗಳೇ ಆಗ್ತಿದೆ ಸಂಸತ್ತು ಹೋರಾಟ ನೀವು ಎಷ್ಟು ಮಾಡಿದ್ರೂ ಅದು ಡಿಸೈಡ್ ಆಗೋಲ್ಲ ಸರ್ ಧ್ವನಿ ಎತ್ತೋದಕ್ಕೋಸ್ಕರ ಹೋರಾಡಬೇಕಷ್ಟೆ ತೀರ್ಮಾನ ಹೋರಾಟದಿಂದ ಸಾಧ್ಯ ಇಲ್ಲ ಅದು ಸಂಸತ್ತು ಸಂಸತ್ತಿನಲ್ಲಿ ಒಂದು ಇನ್ಜಸ್ಟಿಸ್ ಆಗಿದೆ ಬ್ರಿಟಿಷರ ಕಾಲದಲ್ಲಿ ಇದ್ದಂಥ ಪ್ರೆಸಿಡೆನ್ಸಿ ಆಫ್ ರೂಲ್ ಇತ್ತಲ್ಲ ಅದು ಮದ್ರಾಸ್ನಲ್ಲಿ ಕೇಂದ್ರೀಕೃತವಾಗಿತ್ತು ಇಂಗ್ಲೆಂಡ್ ರಾಣಿಯ ಕೃಪೆ ಅದ್ರ ಮೇಲಿತ್ತು ತಮಿಳರಿಗೆ ಮದ್ರಾ ಮದ್ರಾಸ್ ಪ್ರೆಸಿಡೆನ್ಸಿ ತುಂಬ ಪ್ರಾಮಾಣಿಸ್ಕೊಡ್ತಿತ್ತು ಯಾವುದೇ ನಿರ್ಧಾರಗಳು ಜಲಸಂಪತ್ತು ನಿಧಿ ಸಂಪತ್ತು ಇತ್ಯಾದಿಗಳ ವ್ಯವಹಾರಗಳು ಅಲ್ಲಿಂದೇ ನಡೀತಿತ್ತು ಅಲ್ಲಿ ತಮಿಳರು ಅವ್ರ ಜೊತೆಲಿ ಪ್ರಾಮಾಣಿಕರಾಗಿದ್ದರು ಈಗಲೂ ಅವರೇ ಪ್ರಮುಖ ಅನ್ನೋ ಭಾವನೆ ಸಂಸತ್ತಿಗೂ ಇದೆ ಪ್ರೆಸಿಡೆನ್ಸಿಗೂ ಇದೆ ಅದು ಬದಲಾಗಬೇಕು ಅದು ಸಂವಿಧಾನ ಬಂದು ಎಪ್ಪತ್ತು ವರ್ಷ ಆಯಿತು ಈಗ ಮದ್ರಾಸೆ ನಮಗೆ ಪ್ರಧಾನವಾಗಬೇಕು ಸಂಸತ್ತು ಸಂಪತ್ತು ಜಲಸಂಪತ್ತು ಸಂಸತ್ತು ಇದರ ತೀರ್ಮಾನ ಅಲ್ಲೇ ಆಗಬೇಕು ಹೊರತು ನಾವು ಇನ್ನು ಎಲ್ಲಿ ಎಷ್ಟು ಹೋರಾಡಿದ್ರು ಅದು ಇತ್ಯರ್ಥ ಆಗೋದು ಕಷ್ಟ ಆದರೆ ಪ್ರತಿ ಬಾರಿ ಹೋರಾಟಗಳಾಗುತ್ತೆ ಎಲ್ಲರೂ ಬರ್ತಾರೆ ಸಿನಿಮಾ ರಂಗದರು ಬಂದು ಕೂತ್ಕೋತಾರೆ ಹೋರಾಟಗಳು ಮಾಡ್ತಾರೆ ಇದು ಅವಶ್ಯಕತೆ ಇಲ್ಲ ಅನ್ನೋದು ಸರ್ ಸಂಸತ್ತೇ ಅಲ್ಟಿಮೇಟ್ ನಿಮ್ಮ ಪ್ರಕಾರ ನನ್ನ ಪ್ರಕಾರ ಅಲ್ಲ ಎಲ್ಲ ಸಂವಿಧಾನದ ಪ್ರಕಾರ ಜಗತ್ತಿನ ಪ್ರಕಾರ ಜಗತ್ತಿನ ಎಲ್ಲ ನದಿಗಳ ಸಮಸ್ಯೆಗಳು ಇತ್ಯರ್ಥ ಆಗಿರೋದು ಸಂಸತ್ತಿನಲ್ಲೇ ಹೊರತು ಇನ್ನು ಯಾವ ಹೋರಾಟದಲ್ಲೂ ಅಲ್ಲ ಈ ಚೈನಾ ಮಹಾಗೂಢ ಇದೆ ಅಲ್ಲ ಗೊತ್ತಾ ಗೊತ್ತಾ ಸರ್ ಜಗತ್ತಿನ ಅಂಥ ಜಗತ್ ಪ್ರಸಿದ್ಧವಾದ ಗೋಡೆಯನ್ನು ನಮ್ಮ ಸಹ್ಯಾದ್ರಿ ಕಾಡುಗಳಿಗೆ ಹಾಕ್ಬಿಡ್ಬೇಕು ಒಬ್ಬನೂ ಒಳಗಡೆ ಹೋಗಬಾರ್ದು ಒಳಗಿರೋನು ಈಚೆ ಹೋಗಬಾರ್ದು ಹಂಗಿದ್ರೆ ಈ ಕಾವೇರಿ ಇದೆಯಲ್ಲ ನಿಮಗೆ ದಿನ ಮಳೆ ಸುರಿಸ್ತಾಳಬೇಕಾದ್ರೆ ನೀವು ರೋಡು ಕಟ್ ಮಾಡಿ ಕಾಡಿಗೆ ಒಂದು ದೊಡ್ಡ ಬೇಲಿ ಹಾಕ್ಬಿಟ್ರಿ ಅದಕ್ಕೆ ಅದ್ರ ಬಾಡಿಗೆ ಬೆಟ್ಟನ ಬಿಟ್ಬಿಟ್ರಿ ದಿನಾ ಮಳೆ ಸುರಿದದ ನಿಮಗೆ ದಿನಾ ಕಾವೇರಿ ನೀರು ಕೊಡೋದು ಸಂಸತ್ತು ಬೇಡ ಸಂಪತ್ತು ಬೇಡ ಅಸಾಧ್ಯ ಇದೆಯಾ ಎಲ್ಲ ಕಳ್ಳರು ಹೋಗೋದಕ್ಕೆ ರೋಡ್ ಮಾಡಿ ಕೊಟ್ಬಿಟ್ಟಿದ್ದೀವಿ ದಿನಾ ಕಾಡನ್ನ ನಿರ್ಮೂಲ ಮಾಡ್ತಾನೆ ಅವರೇ ಮಳೆ ಕಡಿಮೆ ಯಾಕೆ ಆಗ್ತದೆ ಇದಕ್ಕೆ ನಾವೇ ಮಾಡ್ತಾಯಿರೋ ಅದರಿಂದ ಆ ಚೈನಾ ಗೋಡೆನ ನಮ್ಮ ಸಹ್ಯಾದ್ರಿ ಬೆಟ್ಟಗಳಿಗೆ ಹಾಕಬೇಕು ಒಳ್ಳೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮಗೆ ಈ ಸಿನಿಮಾದಲ್ಲಿ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇಲ್ವಾ ಸರ್ ನಾನು ಡೇ ಇಂದ ಟ್ರೈ ಮಾಡ್ತಿರೋದು ಆಕ್ಟರ್ ಆಗಬೇಕು ಅಥವಾ ಹೀರೋ ಆಗಬೇಕು ಅನ್ನೋದು ಸ್ಟ್ರಗ್ಲಿಂಗ್ ಇಲ್ಲೂ ಇದೆ ಸರ್ ನಡೀತಾನೆ ಇದೆ ಇನ್ನೇನು ವಯಸ್ಸಾಗ್ತಾ ಬರ್ತಾ ಇದೆ ಸಪೋರ್ಟಿಂಗ್ ಆರ್ಟಿಸ್ಟ್ ಸರ್ ನಿಮ್ಮ ವಿಚಾರಕ್ಕೆ ಅಂತ ಬಂದಾಗ ನಿಮ್ಮ ನಿಮ್ಮ ಜೊತೆಯಾಗಿ ನಿಂತವರು ನಿಮ್ಮ ಕಾರ್ಯಕ್ರಮಕ್ಕೆ ಒಂದು ಅವ್ರನ್ನ ಬಿಟ್ಟು ನಾನು ನಾವು ಏನಾದರೂ ಮುಂದೆ ಹೋದ್ರೆ ಅದಕ್ಕೆ ಅರ್ಥ ಸಿಗೋಲ್ಲ ಅನ್ನೋದು ನನ್ನ ಒಂದು ಭಾವನೆ ರವಿ ಸರ್ ನಿಮ್ಮ ಜೀವನದಲ್ಲಿ ತುಂಬ ಪ್ರಾಮ್ ಪ್ರಾಮುಖ್ಯರು ನಿಮ್ಮ ಅವರ ಒಡನಾಟ ಸುಮಾರು ವರ್ಷಗಳದ್ದು ಅದ್ರ ಬಗ್ಗೆ ನಾವು ಕೇಳೋದು ತುಂಬ ಚಿಕ್ಕವನ್ನಾಗ್ತೀನಿ ಆದರೂ ನಮ್ಮ ಕಾರ್ಯಕ್ರಮ ಇರೋದರಿಂದ ರವಿ ಸರ್ ಬಗ್ಗೆ ನಿಮ್ಮ ಮನದಾನದ ಮಾತು ಮೂವರು ಮುಖ್ಯ ವ್ಯಕ್ತಿಗಳು ನನ್ನ ಪ್ರೀತಿಯ ಜೀವನದಲ್ಲಿ ನನ್ನ ಹೆಂಡತಿ ನನ್ನ ವೃತ್ತಿ ಜೀವನದಲ್ಲಿ ರವಿಚಂದ್ರ ನನ್ನ ಸಂಗೀತದ ಜೀವನದಲ್ಲಿ ಎಸ್ ಪಿ ಬಿ ಈ ಮೂವರು ಬಹಳ ಮುಖ್ಯ ವ್ಯಕ್ತಿಗಳು ಅವರಿಲ್ಲದೆ ದಿಸ್ ಲೈಫ್ ಈಸ್ ಅನ್ಫಿನಿಶ್ಡ್ ಓಕೆ